ಹಲೋ ಎಲ್ರಿಗೂ ನಮಸ್ಕಾರ ಮತ್ತು ನನ್ನ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ವೀಕ್ಷಿತಾ. ನನ್ನ ಚಾನಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ. ಗ್ಯಾಸ್ ಸಿಲಿಂಡರ್ ನಮ್ಮೆಲ್ಲರ ಮನೆಯಲ್ಲೂ ಇದೆ ಅಲ್ವಾ? ಮನೆಯಲ್ಲಿ ಗ್ಯಾಸ್ ಖಾಲಿಯಾದರೆ ಅಂತೂ ಅದರ ಪಾಡು ಯಾರಿಗೂ ಬೇಡ. ಕೆಲವೊಮ್ಮೆ ನಾವು ಗ್ಯಾಸ್ ಈ ಡೇಟಿಗೆ ಖಾಲಿ ಆಗ್ಬೋದು ಅಂತ ಅಂದ್ಕೊಂಡಿರ್ತೀವಿ, ಆದರೆ ಅದಕ್ಕಿಂತ ಮೊದಲೇ ಗ್ಯಾಸ್ ಖಾಲಿಯಾಗಿರುತ್ತೆ. ಇನ್ನು ಕೆಲವೊಮ್ಮೆ ಹಬ್ಬ ಹರಿದಿನ ಇಲ್ಲ ಮನೆಯಲ್ಲಿ ನೆಂಟರು ಬಂದಿರ್ತಾರೆ, ಅವಾಗ ಅಡುಗೆ ಮಾಡುವ ಬರದಲ್ಲಿರುವ ನಮಗೆ ಸಡನ್ನಾಗಿ ಈ ಗ್ಯಾಸ್ ಖಾಲಿಯಾದರೆ ತುಂಬ ಕಷ್ಟ. ಕೆಲವೊಮ್ಮೆ ಹೊಸ ಸಿಲಿಂಡರ್ ಬುಕ್ ಮಾಡಿದ್ರೂ ಬರೋದು ಲೇಟ್ ಆಗುತ್ತೆ, ಆಗ ಗ್ಯಾಸ್ ಖಾಲಿಯಾದರೂ ತೊಂದರೆನೇ. ಹಾಗಿದ್ರೆ ಇವೆಲ್ಲ ತೊಂದರೆ ಎದುರಾಗಬಾರ್ದು ಅಂತಿದ್ರೆ ಗ್ಯಾಸ್ ಎಷ್ಟಿದೆ ಅಂತ ತಿಳಿಯುವುದು ಒಳ್ಳೆಯದು. ಇದರಿಂದ ಗ್ಯಾಸನ್ನು ಮಿತವಾಗಿ ನಾವು ಬಳಸಬಹುದು, ಗ್ಯಾಸನ್ನು ಕೂಡ ಉಳಿತಾಯ ಮಾಡ್ಬೋದು. ಹಾಗೆ ಗ್ಯಾಸ್ ಎಷ್ಟಿದೆ ಅಂತ ತಿಳ್ಕೊಂಡ್ರೆ ಹೊಸ ಸಿಲಿಂಡರನ್ನು ಬುಕ್ ಮಾಡೋದಕ್ಕೂ ಯೂಸ್ ಆಗುತ್ತೆ ಅಲ್ವಾ? ಹಾಗಿದ್ರೆ ಹೇಗೆ ಮನೆಯಲ್ಲೇ ಗ್ಯಾಸ್ ಎಷ್ಟಿದೆ ಅಂತ ತಿಳಿಯುವುದು ಅಂತ ಯೋಚಿಸ್ತಾ ಇದ್ದೀರಾ? ಬನ್ನಿ ಹಾಗಾದರೆ ಅದನ್ನು ಹೇಗೆ ಅಂತ ಇವತ್ತು ತಿಳಿಸ್ಕೊಡ್ತೀವಿ. ನೋಡಿ, ಒಂದು ಒದ್ದೆ ಬಟ್ಟೆನ ತಗೊಳ್ಳಿ. ಇದನ್ನು ಹೀಗೆ ಗ್ಯಾಸ್ ಸಿಲಿಂಡರ್ನ ಮೇಲೆ ಒದ್ದೆ ಬಟ್ಟೆಯಿಂದ ಒಂದು ಲೈನ್ ಎಳೆಯಿರಿ. ನಿಮಗೆ ಕರೆಕ್ಟಾಗಿ ಕಾಣಿಸ್ಲಿ ಅಂತ ನಾನೊಂದು ಹಿಟ್ಟಿನಿಂದ ಈ ರೀತಿ ಆ ಕಡೆ ಈ ಕಡೆ ಲೈನ್ ಎಳ್ಕೊಂಡಿದ್ದೀನಿ ವೈಟ್ ಕಲರಲ್ಲಿ. ಸೊ ನಿಮಗೆ ಒಣಗಿರೋದು ಕ್ಲೀನಾಗಿ ಕಾಣಿಸುತ್ತೆ. ನೋಡಿ, ಇವಾಗ ಇದನ್ನು 5 ನಿಮಿಷ ಹಾಗೆ ಬಿಟ್ಟರೆ ಗ್ಯಾಸ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಹೇಗೆ ಅಂತಂದರೆ ಗ್ಯಾಸ್ ಇರುವ ಜಾಗ ಒದ್ದೆ ಆಗೇ ಇರುತ್ತೆ, ಗ್ಯಾಸ್ ಎಲ್ಲಿ ಖಾಲಿಯಾಗಿರುತ್ತಲ್ಲ ಆ ಜಾಗ ಒಣಗಿರುತ್ತೆ. ನೋಡಿ, ಇಲ್ಲಿ ಅರ್ಧದಷ್ಟು ಭಾಗ ಒಣಗಿಲ್ಲ. ಇದರ ಅರ್ಥ ಈ ಅರ್ಧದಷ್ಟು ಗ್ಯಾಸ್ ಇನ್ನೂ ಗ್ಯಾಸ್ ಸಿಲಿಂಡರ್ನಲ್ಲೇ ಹಾಗೆ ಇದೆ ಅಂತ. ನೋಡಿ, ಈ ಗ್ಯಾಸ್ ಸಿಲಿಂಡರ್ನಲ್ಲಿ ಗ್ಯಾಸ್ ಫುಲ್ ಇದೆ. ಇದಕ್ಕೂ ಇದೇ ರೀತಿ ಮಾಡಿ ತೋರಿಸ್ತೀನಿ. ಒಂದು ಒದ್ದೆ ಬಟ್ಟೆಯಿಂದ ಈ ರೀತಿ ಒಂದು ಲೈನ್ನ ಎಳ್ಕೊಂಡಿದ್ದೀನಿ. ಒಂದು ಸುಮಾರು 5 ನಿಮಿಷ ಹಾಗೆ ಬಿಟ್ಟಿದ್ದೀನಿ. ನೀವೇ ನೋಡಬಹುದು ಗ್ಯಾಸ್ ಫುಲ್ ಇರೋ ಕಾರಣ ಒಣಗಿಲ್ಲ, ಹಾಗೆ ಇದೆ. ನೋಡಿ, ಇದು ಫುಲ್ ಇರೋವಂಥ ಗ್ಯಾಸು. ಗ್ಯಾಸ್ ಎಲ್ಲಿ ತನಕ ಇರುತ್ತೆ ಆ ಜಾಗ ಒಣಗೋದಿಲ್ಲ. ಎಲ್ಲಿಯವರೆಗೆ ಗ್ಯಾಸ್ ಇದೆ ಅಂತ ಇದರಿಂದ ನೀವು ಸುಲಭವಾಗಿ ಚೆಕ್ ಮಾಡ್ಕೊಳ್ಬಹುದು. ನೀವು ಮನೆಯಲ್ಲೇ ಈ ರೀತಿ ಮಾಡೋದ್ರಿಂದ ಮಿತವಾಗಿ ಗ್ಯಾಸನ್ನು ಬಳಸ್ಕೊಳ್ಬೋದು. ಕೆಲವೊಮ್ಮೆ ನಾವು ತುಂಬಾ ಗ್ಯಾಸ್ ಬಳಸಿರ್ತೀವಿ, ಇದರಿಂದ ತುಂಬಾ ಗ್ಯಾಸ್ ವೇಸ್ಟ್ ಆಗುತ್ತೆ, ಹಾಗೆಯೇ ಸುಮ್ಮನೆ ಖರ್ಚು ಕೂಡ ಜಾಸ್ತಿ ಆಗುತ್ತೆ. ಅದರ ಬದಲು ಈ ರೀತಿ ಟಿಪ್ಸ್ನ ತಿಳ್ಕೊಂಡ್ರೆ ಮಿತವಾಗಿ ಗ್ಯಾಸ್ನ ಬಳಸ್ಕೊಳ್ಳೋದಕ್ಕೆ ಯೂಸ್ ಆಗುತ್ತೆ, ಹಾಗೆ ನಮಗೆ ನೆಕ್ಸ್ಟ್ ಸಿಲಿಂಡರ್ನ ಬುಕ್ ಮಾಡ್ಕೊಳ್ಳೋದಕ್ಕೂ ಕೂಡ ಸಹಾಯವಾಗುತ್ತೆ. ನೋಡಿದ್ರಲ್ಲ, ಇನ್ನೂ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಹೀಗೆ ಪ್ರೋತ್ಸಾಹ ಕೊಡ್ತಾ ಇರಿ, ಪ್ರೋತ್ಸಾಹ ಕೊಡ್ತೀರಿ. ನಿಮ್ಮೆಲ್ರಿಗೂ ತುಂಬಾ ಥ್ಯಾಂಕ್ ಯು.